वीडियो स्टार्ट ಮಾಡಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನು ಇವತ್ತು ನಿಮಗೆ ಆಧಾರ್ ಕಾರ್ಡ್ ಫೋಟೋ ಯಾಕೆ ಬ್ಲರ್ ಆಗಿರುತ್ತೆ ಅಂತ ತಿಳಿಸ್ಕೊಳ್ತೀನಿ ಬರೇ ಆಧಾರ್ ಕಾರ್ಡ್ ಅಷ್ಟೇ ಅಲ್ಲ ಎಲ್ಲಾ ಗವರ್ನಮೆಂಟ್ ಬರುವಂತಹ ಫೋಟೋಸ್ನೂ ಬ್ಲರ್ ಆಗಿರುತ್ತೆ ಡಿಎಲ್ ಆಗಿರಬಹುದು ರೇಷನ್ ಕಾರ್ಡ್ ಆಗಿರಬಹುದು ಇದೇ ರೀತಿ ಯಾವುದೇ ಗವರ್ನಮೆಂಟ್ ಫೋಟೋ ಬಂದ್ರೂನು ಒಂದು ಅಪ್ಲಿಕೇಶನ್ಸ್ ಅಲ್ಲಿ ಆಗಿರಬಹುದು ಅಥವಾ ಒಂದು ಹಾರ್ಡ್ ಕಾಪಿ ಅಲ್ಲಿ ಆಗಿರಬಹುದು ಎಲ್ಲಾ ಬ್ಲರ್ ಆಗಿರುತ್ತೆ ಯಾಕೆ ಈ ತರ ಬ್ಲರ್ ಆಗಿ ಅಪ್ಲೋಡ್ ಮಾಡ್ತಾರೆ ಎಚ್ಡಿ ಕ್ವಾಲಿಟಿ ಅಲ್ಲಿ ಯಾಕೆ ಅಪ್ಲೋಡ್ ಮಾಡಲ್ಲ ಅಂತ ತಿಳಿಸ್ಕೊಳ್ತೀನಿ ಮೊದಲನೇದಾಗಿ ತಿಳ್ಕೊಳ್ಳಿ ನೀವೇನಾದರೂ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸ್ಆಪ್ ಈ ತರ ಫೇಸ್‌ಬುಕ್ ಅಥವಾ ಯಾವುದೇ ವೆಬ್ಸೈಟ್ ಅಲ್ಲಿ ಫೋಟೋನ ಅಪ್ಲೋಡ್ ಮಾಡಿದ್ರೆ ಅದು ಕಂಪ್ರೆಸ್ ಆಗುತ್ತೆ ಇವಾಗ ಒಂದು 10 MB ಫೋಟೋನ ಅಪ್ಲೋಡ್ ಮಾಡ್ತು ಆನ್ಲೈನ್ ಗೆ ಅಂದ್ರೆ ಅದು ಕಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡುತ್ತೆ ಯಾಕಂದ್ರೆ ಕ್ಲೌಡ್ ಸ್ಪೇಸ್ ಅಂತ ಇರುತ್ತೆ ಈ ಮೆಮೊರಿ ಕಾರ್ಡ್ ಇರಲ್ವಾ ಅದೇ ರೀತಿ ಆನ್ಲೈನ್ ಅಲ್ಲಿ ಒಂದು ಮೆಮೊರಿ ಕಾರ್ಡ್ ಟೈಪ್ ಇರುತ್ತೆ ಸೋ ಅಲ್ಲಿ ನೀವು ಸ್ಟೋರ್ ನ ಮಾಡ್ತಾ ಇರ್ತೀರಾ ಸೋ ಅದನ್ನ ಕ್ಲೌಡ್ ಅಂತಾರೆ ಆ ಕ್ಲೌಡ್ ಸ್ಪೇಸ್ ತುಂಬೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇರುವಂತ ಫೋಟೋನ ರಿಡ್ಯೂಸ್ ಮಾಡಿ ಕಡಿಮೆ KB ಗೆ ಆಮೇಲೆ ಅಪ್ಲೋಡ್ ಮಾಡ್ತಾರೆ ಬೇಕಾದ್ರೆ ನೋಡಿರಬಹುದು ವೆಬ್ಸೈಟ್ ಗಳಲ್ಲಿ ಲೆಸ್ ದನ್ 40 KB ಅಪ್ಲೋಡ್ ಮಾಡಿ ಅಂತ ಸೋ ಇದೆ ರೀಸನ್ ಗೆ ನೀವೇನಾದರೂ HD ಫೋಟೋ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಅವರ ಹತ್ರ ಅದನ್ನ ಅಲ್ಲಿ ಇಟ್ಕೊಳ್ಳಷ್ಟು ಜಾಗ ಇರಲ್ಲ ಅಷ್ಟೊಂದು ಸ್ಪೇಸ್ ಇರಲ್ಲ ಅದಕ್ಕೋಸ್ಕರ ಕಡಿಮೆ ಒಂದು KB ನ ರಿಡ್ಯೂಸ್ ಮಾಡಿ ಅಂತ ನಿಮಗೆ ಸಜೆಷನ್ ಮಾಡ್ತಾರೆ ಅದೇ ಈಗೇನಾದರೂ ಆಧಾರ್ ಕಾರ್ಡ್ ಗೆ ನೀವು ಒಬ್ರು DSLR ಅಲ್ಲಿ ತೆಗೆದಿರೋ ಫೋಟೋ ಅಪ್ಲೋಡ್ ಮಾಡ್ತಾರೆ ಒಬ್ರು ಮೊಬೈಲ್ ಅಲ್ಲಿ ತೆಗೆದಿರೋ ಫೋಟೋ ಅಪ್ಲೋಡ್ ಮಾಡ್ತಾರೆ ಇದೇ ರೀತಿ ಜಾಸ್ತಿ ಇರುವಂತ ಸ್ಪೇಸ್ ನ ಅಪ್ಲೋಡ್ ಮಾಡ್ತು ಅಂದ್ರೆ ಅಲ್ಲಿ ಕ್ಲೌಡ್ ತುಂಬಾ ಹೋಗುತ್ತೆ ಮತ್ತೆ ಕ್ಲೌಡ್ ನ ಸ್ಪೇಸ್ ಬಾಡಿಗೆ ತುಂಬಾ ಜಾಸ್ತಿ ಆಗುತ್ತೆ ಗವರ್ನಮೆಂಟ್ ಆ ಬಾಡಿಗೆನ ಕಟ್ಬಹುದು ಬಟ್ ಆದ್ರೂ ಸಹ ಅವರು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ನ ಈ ಒಂದು ವೆಬ್ಸೈಟ್ ಮೇಲೆ ಮಾಡಕ್ಕೆ ಇಷ್ಟಪಡಲ್ಲ ಆಮೇಲೆ ವೆಬ್ಸೈಟ್ ನ ಸರ್ವರ್ಸ್ ಆಗಿರಬಹುದು ಅದೆಲ್ಲ ತುಂಬಾ ಕಡಿಮೆ ಇರುತ್ತೆ ಅಲ್ಲಿ ಕೆಲಸ ಮಾಡುವವರು ತುಂಬಾ ಒಂದು ಓಲ್ಡ್ ಏಜ್ ಆಗಿರುತ್ತಾರೆ ಅವರಿಗೆ ಅಷ್ಟು ಬೆನಿಫಿಟ್ಸ್ ಗೊತ್ತಿರೋದಿಲ್ಲ ಯಾವ ರೀತಿ HD ಕ್ವಾಲಿಟಿ ಕನ್ವರ್ಟ್ ಮಾಡೋದು ಅಂತ ಜಸ್ಟ್ ಯಾವುದೋ ಒಂದು ಬ್ಯಾಂಡ್ ವಿಡ್ತ್ ನ ಅವರು ತಗೊಂಡಿರ್ತಾರೆ ಆ ಒಂದು ಬ್ಯಾಂಡ್ ವಿಡ್ತ್ ಅದನ್ನ ಸಪೋರ್ಟ್ ಮಾಡೋದಿಲ್ಲ ಮತ್ತೆ ಜಾಸ್ತಿ MB ಪರ್ ಸೆಕೆಂಡ್ ಒಂದೇ ಸೆಕೆಂಡ್ ಗೆ ಒಂದು ವೆಬ್ಸೈಟ್ ವರ್ಕ್ ಮಾಡಲ್ಲ ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಅಂದ್ರೆ ಜಸ್ಟ್ 40 KB ಗೆ ರಿಡ್ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ಕೊತಾರೆ ಆಮೇಲೆ ಇನ್ನೊಂದು ಮುಖ್ಯವಾದ ರೀಸನ್ ಏನಂದ್ರೆ ನೀವು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಮಾಡ್ಸಕೋದಾಗ ಅಲ್ಲಿ ವೆಬ್ ಕ್ಯಾಮ್ ಇಟ್ಟಿರ್ತಾರಲ್ವಾ ವೆಬ್ ಕ್ಯಾಮ್ ತುಂಬಾ ಕಡಿಮೆ ಕ್ವಾಲಿಟಿ ಇರುತ್ತೆ ಮ್ಯಾಕ್ಸಿಮಮ್ 8 MP ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ಫೋಟೋ ಕ್ಲಾರಿಟಿ ತುಂಬಾ ಒಂದು ಬ್ಲರ್ ಆಗಿರುತ್ತೆ ಅಥವಾ ಒಂದ ತರ ನಾಯ್ಸ್ ಬಂದಿರುತ್ತೆ ತುಂಬಾ ಕತ್ಲೇಲಿ ತೆಗೆದಿರೋ ತರ ಬಂದಿರುತ್ತೆ ಸೋ ಇದನ್ನ ಇಂಪ್ರೂವ್ ಮಾಡಬಹುದು ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಆಗಲ್ಲ ಯಾಕಂದ್ರೆ ಒಂದು ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಸಹ ಆ ಒಂದು ಟೆಕ್ನಾಲಜಿಗೆ ಕಂಪೇರ್ ಮಾಡಿದ್ರೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಫೋಟೋ ಯಾವತ್ತೂ ಕೂಡ ಬ್ಲರ್ ಆಗೇ ಇರುತ್ತೆ ಯಾಕಂದ್ರೆ ನೀವು ಇಡೀ ಆಲ್ ಓವರ್ ಇಂಡಿಯಾ ಎಲ್ಲಾ ಒಂದು ಫೋಟೋಸ್ ಗಳನ್ನ 40 MB 50 MB ಈ ರೀತಿ ಇಟ್ಕೊಂತ ಹೋಯ್ತು ಅಂದ್ರೆ ತುಂಬಾ ದೊಡ್ಡ TB ಗಟ್ಲೆ ಸ್ಟೋರೇಜ್ ಬೇಕಾಗುತ್ತೆ ಅಷ್ಟೊಂದು ಸ್ಟೋರೇಜ್ ನ ಪ್ರೊವೈಡ್ ಮಾಡಕ್ಕೆ ಗವರ್ನಮೆಂಟ್ ರೆಡಿ ಇರೋದಿಲ್ಲ ಅದಕ್ಕೋಸ್ಕರ ನೀವು ಎಷ್ಟೇ ಜನರೇಷನ್ ಹೋದ್ರು ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋಟೋ ಅಥವಾ ಯಾವುದೇ ರೀತಿ ಗವರ್ನಮೆಂಟ್ ನ ವೆಬ್ಸೈಟ್ ನ ಫೋಟೋಸ್ ಗಳು ತುಂಬಾ ಕಡಿಮೆ ಕ್ವಾಲಿಟಿಯಲ್ಲಿ ತುಂಬಾ ಬ್ಲರ್ರಿಶ್ ಆಗಿ ಬರ್ತವೆ ಸೋ ಇದಿಷ್ಟೇ ಹೇಳಕಾಗದು ಸೋ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ ಅದೇ ಇನ್ಸ್ಟಾಗ್ರಾಮ್ ಫೇಸ್‌ಬುಕ್ ಯೂಟ್ಯೂಬ್ ಅಲ್ಲಿ ಆ ಫೋಟೋನ ನೋಡ್ತೋ ಅಂದ್ರೆ ತುಂಬಾ ಕ್ಲಾರಿಟಿ ಇರುತ್ತೆ ಯಾಕಂದ್ರೆ ಇವರು ಜಾಸ್ತಿ ದುಡ್ಡು ಕೊಟ್ಟು ಆ ಒಂದು ಕ್ಲೌಡ್ ಸ್ಪೇಸ್ ನ ಪರ್ಚೇಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಇದು ತುಂಬಾ HD ಕ್ವಾಲಿಟಿಯಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಆದ್ರೆ ಗವರ್ನಮೆಂಟ್ ಅಲ್ಲಿ ವೆಬ್ಸೈಟ್ ಗಳಲ್ಲಿ ಅಷ್ಟೊಂದು ಸ್ಪೇಸ್ ಇರಲ್ಲ सो कड़मे क्वालिटी अल्ली निम्गे कानसुत्ते सो ई ओंदु वीडियो यूज़फुल आगित्तु अन्कोंतीनि सो ई ओंदु वीडियो इष्ट आगित्तु अंद्रे सणन लाइक दोड्डदोंदु कमेंट माडि नम्मेल्ल सोशियल URLs डिस्क्रिप्शन अल्लि इदे फॉलो अन्नु माडबहुदु।